ಬಿಗ್ ಬಾಸ್ ಸೀಸನ್ 10 ಪ್ರಾರಂಭ ಆದ ದಿನದಿಂದಲೂ ಕೂಡ ಪಾಸಿಟಿವ್ ಗಿಂತ ಹೆಚ್ಚಾಗಿ ನೆಗೆಟಿವ್ ಕಮೆಂಟ್ಸ್ಗಳು, ನೆಗೆಟಿವ್ ಯೋಚನೆಗಳು, ನೆಗೆಟಿವ್ ಪೀಪಲ್ಸ್ ಮನೆಯೊಳಗೆ ಇದ್ದಾರೇನೋ ಅನ್ನುವಷ್ಟರ ಮಟ್ಟಿಗೆ ಎಲ್ರಿಗೂ ಕಿರಿಕಿರಿ ಆಗ್ತಿದೆ. ಆದರೂ ಬಿಗ್ ಬಾಸ್ ನೋಡೋದಂತೂ ತಪ್ಪಿಲ್ಲ. ದಿನ ಯಾರ್ಯಾರಿಗೆ ಬೈತಾರೆ, ಯಾರ್ಯಾರಿಗೆ ಹೊಡಿತಾರೆ, ಯಾರ್ಯಾರ ಮೇಲೆ ಕಿರಿಕ್ ತೆಗಿತಾರೆ, ಸುದೀಪ್ ಅಂದು ಯಾರಿಗೆ ಕ್ಲಾಸ್ ತೆಗೆದುಕೊಳ್ತಾರೆ, ಅಯ್ಯೋ ಛೆ ಈ ಬಾರಿ ಯಾರಿಗೂ ಬೈಲೇ ಇಲ್ಲ, ಸಿಕ್ಕಾಬಿಟ್ಟೆ ಪಾರ್ಶಿಯಾಲಿಟಿ ಆಗ್ತಾ ಇದೆ, ಇಲ್ಲೆಲ್ಲನೂ ಫಿಕ್ಸು, ಇದನ್ನು ಇವರೇ ಗೆಲ್ಲಿಸ್ಬೇಕು ಅನ್ನುವಂಥ ರೀತಿಯಲ್ಲಿಯೇ ಈ ರಿಯಾಲಿಟಿ ಶೋನನ್ನು ನಡೆಸ್ತಿದ್ದಾರೆ. ಈ ಎಲ್ಲ ವಾದ ವಿವಾದ ಪ್ರತಿವಾದ ಚರ್ಚೆ ಗಾಸಿಪ್ಪು ಕಾಂಟ್ರವರ್ಸಿ ಇದೆಲ್ಲವೂ ಕೂಡ ತುಂಬಿ ತುಳುಕ್ತಾ ಇರೋದು ಇದೇ ಬಿಗ್ ಬಾಸ್ ಸೀಸನ್ 10 ಅಂತಂದರೆ ತಪ್ಪಾಗಲಿಕ್ಕಿಲ್ಲ. ಒಂದಾದಮೇಲೆ ಒಂದು ಕಾಂಟ್ರವರ್ಸಿಗಳು ಬಿಗ್ ಬಾಸ್ ಮನೆ ಒಳಗೂ ಆಗ್ತಾ ಇದ್ದರೆ ಹೊರಗೂ ಕೂಡ ಆಗ್ತಾ ಇದೆ. ಇದರ ನಡುವೆ ಗೆಲ್ಲೋದು ಯಾರು ಸೋಲೋರು ಯಾರು ಅನ್ನುವಂಥ ಲೆಕ್ಕಾಚಾರಗಳ ನಡುವೆ ಒಂದಷ್ಟು ಮಂದಿ ಇವರೇ ಗೆಲ್ತಾರೆ, ಇವರೇ ಸೋಲ್ತಾರೆ, ಇವ್ರು ಗೆಲ್ಲಲೇಬೇಕು, ಇವ್ರು ಸೋತಾರೆ, ಈ ಥರದ ಒಂದಷ್ಟು ವಿಚಾರಗಳು ವೈರಲ್ ಆಗ್ತಾನೇ ಇದೆ. ಇನ್ನು ಬಿಗ್ ಬಾಸ್ ಮನೆ ಒಳಗಿನ ವಾತಾವರಣ ಹೇಗಿದೆ, ಮನೆ ಹೊರಗಿನ ವಾತಾವರಣ ಹೇಗಿದೆ ಅಂದರೆ ಅದು ಡೆಡ್ ಆಪೋಸಿಟ್ ಆಗಿದೆ. ಈಗ ಒಂದು ವಿಚಾರ ಎಲ್ಲರ ತಲೆಯಲ್ಲೂ ಕುರಿತಾ ಇದೆ. ಹೌದು, ಬಿಗ್ ಬಾಸ್ ಮನೆ ಒಳಗೆ ಎಲ್ಲರೂ ಒಂದಾಗಿಬಿಟ್ಟಿದ್ದಾರೆ. ಅದು ವರ್ತೂರು ಸಂತೋಷ್, ಹಾಗೆಯೇ ಸಂತೋಷ್, ವಿನಯ್, ನಮ್ರತಾ, ಕಾರ್ತಿಕ್, ತನಿಷಾ, ಮೈಕಲ್, ಸಿರಿಜಾ ಇವರೆಲ್ಲರೂ ಒಂದಾಗಿದ್ದಾರೆ. ಆದರೆ ಪ್ರತಾಪ್ ಮತ್ತು ಸಂಗೀತಾ ಮಾತ್ರ ಇಬ್ಬರೇ ಇದ್ದಾರಾ ಅನ್ನೋಷ್ಟರ ಮಟ್ಟಿಗೆ ಎಲ್ರಿಗೂ ಈ ಪ್ರಶ್ನೆ ಕಾಡ್ತಾ ಇದೆ. ಇನ್ನು ಬಿಗ್ ಬಾಸ್ ಮನೆಯೊಳಗೆ ಇರೋರು ನಾವು ಸರಿ ಇದ್ದೀವಿ, ಇವರಿಬ್ಬರು ಸರಿ ಇಲ್ಲ ಅಂತ ಭಾವಿಸಿದ್ದಾರೆ. ನಾವೆಲ್ಲರೂ ಒಂದೇ ಮೆಂಟಾಲಿಟಿಲಿದ್ದೀವಿ, ನಾವೆಲ್ಲರೂ ಸರಿ ಇದ್ದೀವಿ, ಇವರಿಬ್ಬರು ಮಾತ್ರ ಸಿಕ್ಕಾಪಟ್ಟೆ ಓವರ್ ಡ್ರಾಮಾ ಮಾಡ್ತಾ ಇದ್ದಾರೆ ಅಂತ ಒಳಗಡೆ ಇರೋರ ಫೀಲಿಂಗ್ ಇದೆ. ಅದಕ್ಕೇ ಒಬ್ಬರಾದ್ಮೇಲೆ ಒಬ್ಬರು ಕಿರಿಕ್ ತೆಗಿತಾನೆ ಇದ್ದಾರೆ. ಡೇ 1 ಇಲ್ಲಿವರೆಗೂ ನಾವು ನೋಡ್ಕೊಂಡು ಬರೋದಾದರೆ ಅಲ್ಲಿರುವ ಎಲ್ರಿಗೂ ಟಾರ್ಗೆಟ್ ಆದವರು ಸಂಗೀತಾ ಮತ್ತು ಪ್ರತಾಪ್ ಅಂದರೆ ತಪ್ಪಾಗಲಿಕ್ಕಿಲ್ಲ. ಹೌದು, ಪ್ರತಾಪ್ ಹೋದ ದಿನದಿಂದಲೂ ಚುಚ್ಚು ಮಾತುಗಳೇ ಹೆಚ್ಚಿತ್ತು. ಇನ್ನು ಸಂಗೀತಾ ಹೋದ ದಿನದಿಂದಲೂ ಕೂಡ ವಿನಯ್, ನಮ್ರತಾ, ಮೈಕಲ್, ಸ್ನೇಹಿತ್, ಇಶಾನಿ ಇವ್ರಿಗೆಲ್ಲ ಆಗ್ತಾನೆ ಇರಲಿಲ್ಲ. ಮೊದಲ ದಿನದಿಂದಲೂ ಕೂಡ ಇವರನ್ನು ವಿರೋಧಿಸ್ಕೊಂಡೇ ಬಂದಿದ್ರು. ಆದರೆ ಕಾರ್ತಿಕ್ ಮತ್ತು ತನಿಷಾ ಸಂಗೀತ ಜೊತೆಗಿರ್ತಿದ್ರು, ಆದರೆ ಅದೇನಾಯಿತು ಗೊತ್ತಿಲ್ಲ. ಇದಕ್ಕಿದ್ದ ಹಾಗೇ ಇವರ ಫ್ರೆಂಡ್ಶಿಪ್, ಇವರ ಪ್ರೀತಿ ಪ್ರೇಮದ ನಡುವೆಯೂ ಕೂಡ ಯಾರೋ ಹುಳಿ ಹಿಂಡಿದ್ದಂತೂ ಸತ್ಯ. ಸೊ ಫೈನಲಿ ಇದೀಗ ಇಲ್ಲಿ ಸಂಗೀತ ಮತ್ತು ಪ್ರತಾಪ್ ಇಬ್ಬರೇ ಒಟ್ಟಿಗೆ ಇದ್ದಾರೆ. ಇಡೀ ಮನೆಯ ತಂಡ ಒಂದಾಗಿದ್ದಾರೆ. ಪ್ರತಿಯೊಂದು ವಿಚಾರಕ್ಕೂ ಕೂಡ ಇವರಿಬ್ಬರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ. ಇವ್ರ ಗ್ರಾಚಾರ ನೆಟ್ಟಿಗಿಲ್ವೋ, ಇವ್ರ ಟೈಮ್ ಸರಿಗಿಲ್ವೋ ಗೊತ್ತಿಲ್ಲ. ಇವ್ರು ಮಾಡಿದ್ದು ಎಲ್ಲವೂ ಕೂಡ ಎಡವಟ್ಟೆ ಆಗ್ತಿದೆ. ಪ್ರತಿ ಬಾರಿಯೂ ಕೂಡ ಎಲ್ಲರ ಕೆಂಗಣ್ಣಿಗೆ ಗುರಿಯಾಗ್ತಾ ಇದ್ದಾರೆ. ಇನ್ನು ಸೋಪು ನೀರು ಎರಚಿ ಇವರಿಬ್ಬರ ಕಣ್ಣು ಹೋಗೋದೊಂದು ಬಾಕಿ ಇತ್ತು, ಅಷ್ಟರ ಮಟ್ಟಿಗೆ ಇವರಿಬ್ಬರಿಗೆ ನೋವು ಆಗಿತ್ತು. ಆಗ ಟಾರ್ಗೆಟ್ ಆಗಿದ್ದು ಕೂಡ ಇದೇ ಸಂಗೀತ ಮತ್ತು ಇದೇ ಪ್ರತಾಪ್. ಈಗ ಟಾರ್ಗೆಟ್ ಆಗ್ತಾ ಇರೋದು ಕೂಡ ಇದೇ ಸಂಗೀತ ಮತ್ತು ಇದೇ ಪ್ರತಾಪ್. ಹಾಗಂತ ಮನೇಲಿ ಇವರಿಬ್ಬರೇ ಕಿರಿಕ್ ತೆಗಿತಿರೋದ, ಇವರಿಬ್ಬರೇ ಓವರ್ ಆ್ಯಕ್ಟಿಂಗ್ ಮಾಡ್ತಾ ಇರೋದ, ಇವರಿಬ್ಬರೇ ನೆಗೆಟಿವಾ? ಖಂಡಿತ ಇಲ್ಲ. ಇವ್ರಿಗಿಂತ ಓವರಾಗಿ ಆ್ಯಕ್ಟಿಂಗ್ ಮಾಡೋರು ಇನ್ನೂ ಇದ್ದಾರೆ. ಆದರೂ ಪ್ರತಿಯೊಂದು ಟಾಸ್ಕ್ ಬಂದಾಗ್ಲೂ, ಪ್ರತಿಯೊಂದು ವೀಕ್ ಬಂದಾಗ್ಲೂ ಇವರಿಬ್ಬರೇ ಅತಿ ಹೆಚ್ಚು ನಾಮಿನೇಟ್ ಆಗಿರೋದು, ಇವರಿಬ್ಬರೇ ಅತಿ ಹೆಚ್ಚು ಎಲ್ಲರಿಗೂ ಟಾರ್ಗೆಟ್ ಆಗಿರೋದು. ಹೀಗಿರಬೇಕಾದ್ರೆ ಒಂದು ಲೆಕ್ಕಾಚಾರ ಬಿಗ್ ಬಾಸ್ ಮನೆ ಹೊರಗೆ ಓಡಾಡ್ತಾ ಇದೆ. ಅದೇನು ಅಂತ ಅಂದರೆ ಮನೆ ಒಳಗಿರೋರಿಗೆ ಮೋಸ್ಟ್ಲಿ ಬುದ್ಧಿ ಕಮ್ಮಿ ಇದೆ ಅಂತ ಕಾಣುತ್ತೆ. ಹೌದು, ಅವ್ರಿಗೆಲ್ಲರೂ ಸಂಗೀತ ಮತ್ತು ಪ್ರತಾಪ್ ಕೂತರೂ ತಪ್ಪು, ನಿಂತರೂ ತಪ್ಪು, ಮಾತನಾಡಿದ್ರೂ ತಪ್ಪು, ಏನು ಮಾಡಿದ್ರೂ ತಪ್ಪು, ಹೋಗಿ ಬಂದು ಕ್ಲಾಸ್ ತೆಗೆದುಕೊಂಡು ಹೋಗಿ ಬಂದು ನಾಮಿನೇಟ್ ಮಾಡಿ 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 ಹೊರಗಿನ ಜನಕ್ಕೆ ಹೆಂಗಾಗಿದೆ ಅಂದರೆ ಛೇ ಪಾಪ ಅನ್ನುವಷ್ಟರ ಮಟ್ಟಿಗೆ. ಹೌದು, ಸಂಗೀತ ಮತ್ತು ಪ್ರತಾಪ್ ಬಗ್ಗೆ ಕೆಲವರಿಗೆ ಬೇಸರ ಇರೋದು ಹೌದು. ಇವ್ರು ಏನು ಹಿಂಗೆ ಆಡ್ತಿದ್ದಾರೆ, ಕಿರಿಕಿರಿ ಮಾಡ್ತಿದ್ದಾರೆ ಅಂತ ಅನ್ನಿಸ್ತಿರೋದು ಹೌದು. ಅದರ ಜೊತೆಗೆ ಇವರಿಬ್ಬರ ಮೇಲೆ ಒಂದೊಳ್ಳೆ ಸಿಂಪತಿ ಹೊರಗೆ ಬೆಳೀತಾ ಇರೋದು ಕೂಡ ಹೌದು. ಇದಕ್ಕೆಲ್ಲ ಕಾರಣ ಮನೆಯೊಳಗಿರೋ ಮಂದಿನೇ. ಎಲ್ಲರೂ ಸೇರಿ ಇವರಿಬ್ಬರನ್ನ ಟಾರ್ಗೆಟ್ ಮಾಡಿ ಕ್ಲಾಸ್ ತೆಗೆದುಕೊಂಡು ಇವರಿಬ್ಬರನ್ನೇ ಬಿಟ್ಟು ಎಲ್ಲರೂ ಒಂದು ಟೀಮ್ ಮಾಡಿಕೊಂಡು ಇವರಿಬ್ಬರೇ ಒಬ್ಬಂಟಿ ಆಗಿರೋದನ್ನು ನೋಡಿ ಹೊರಗಿನ ಜನಕ್ಕೆ ಕರಳು ಚುರುಕ್ಕಂತ ಇದೆ. ಛೇ, ಎಲ್ಲರೂ ಸೇರಿ ಇವರಿಬ್ಬರನ್ನೇ ಟಾರ್ಗೆಟ್ ಮಾಡಿದ್ದಾರೆ, ಬೇಕು ಬೇಕು ಅಂತಲೇ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ, ಇವರೇ ಗೆಲ್ಲಬೇಕು, ಇವರೇ ವಿನ್ ಆಗಬೇಕು ಅಂತ ತುಂಬ ಜನ ಪಣ ತೊಟ್ಟು ನಿಂತಿದ್ದಾರೆ. ಹೌದು, ಅದೆಷ್ಟರ ಮಟ್ಟಿಗೆ ಅಂತಂದರೆ ಬಿಗ್ ಬಾಸ್ ವಿನ್ನರ್ ಯಾರಾಗಬೇಕು ಅಂತಂದರೆ ಬಿಗ್ ಬಾಸ್ ವಿನ್ನರ್ ಪ್ರತಾಪ್ ಆದರೆ ರನ್ನರ್ ಅಪ್ ಸಂಗೀತ ಆಗಬೇಕು, ಸಂಗೀತ ವಿನ್ನರ್ ಆದರೆ ಪ್ರತಾಪ್ ರನ್ನರ್ ಅಪ್ ಆಗಬೇಕು. ಇಷ್ಟರ ಮಟ್ಟಿಗೆ ಜನ ಪ್ರತಾಪ್ ಹಾಗೂ ಸಂಗೀತ ಪರವಾಗಿ ಧ್ವನಿ ಎತ್ತುತ್ತಾ ಇದ್ದಾರೆ. ಅದಕ್ಕೆ ಕಾರಣ ಅವರಿಬ್ಬರಿಗೆ ಒಳಗಿರುವವರು ಕೊಡ್ತಿರುವಂಥ ನೋವು.
ಮತ್ತು ಅವರು ಅದನ್ನು ಎದುರಿಸ್ತಿರುವ ರೀತಿ. ಸಂಗೀತ ಅಂತೂ ತುಂಬ ಸ್ಟ್ರಾಂಗ್ ಆಗಿ ಅದನ್ನು ಎದುರಿಸ್ತಾ ಇದ್ದಾರೆ. ಸಂಗೀತ ಮಾತಾಡೋದು ಕೆಲವೊಮ್ಮೆ ಕಿರಿಕಿರಿ ಅನ್ನಿಸ್ಬೋದು, ಆದರೆ ಸತ್ಯಕ್ಕೆ ಹತ್ತಿರವಾಗಿ ಸ್ಟ್ರೈಟ್ ಆಗಿ ಮಾತಾಡ್ತಾ ಇದ್ದಾರೆ. ಇನ್ನು ಪ್ರತಾಪ್ ಡೇ ಒನ್ನಿಂದ ಹೇಗೆ ಇದ್ರೂ ನಿನ್ನ ಫೇಕು, ನಿನ್ನ ಓವರ್ ಆ್ಯಕ್ಟಿಂಗು, ನಿನ್ನ ಡ್ರಾಮಾ ಮಾಡ್ತಿದ್ಯಾ, ನಿನ್ನ ಸಿಂಪತಿ ಗಿಟ್ಟಿಸ್ಕೊಳ್ತಾ ಇದೆಯಾ, ಇವನು ತುಂಬ ಸುಳ್ಳು ಹೇಳ್ತಾನೆ, ಇವನಂತವನು, ಇವನಿಂತವನು, ಇದನ್ನೇ ಹೇಳ್ಕೊಂಡು ಬರ್ತಿದ್ದಾರೆ. ಇದೆಲ್ಲವೂ ಪ್ರತಾಪ್ಗೆ ವರದಾನವೇ ಆಗ್ತಿದೆ ಬಿಟ್ಟರೆ ಮೈನಸ್ ಅಂತೂ ಆಗ್ತಿಲ್ಲ. ಬಟ್ ಬಿಗ್ ಬಾಸ್ ಮನೆಯೊಳಗೆ ಇರುವಂಥ ಸ್ಪರ್ಧಿಗಳಿಗೆ ಅದು ಅರ್ಥ ಆಗ್ತಿದೆಯೋ ಇಲ್ವೋ ಗೊತ್ತಿಲ್ಲ. ಎಲ್ಲರೂ ಏನೋ ಮಾಡೋಕ್ಕೋಗಿ ಇನ್ನೇನೋ ಮಾಡ್ಕೊಳ್ತಾ ಇರೋದಂತೂ ಸತ್ಯ. ಸಂಗೀತ ಮತ್ತು ಪ್ರತಾಪ್ನ ಎಲ್ಲರೂ ಕೆಟ್ಟೋರು ಮಾಡಬೇಕು, ದೂರ ಮಾಡಬೇಕು ಅಂತ ಬಿಗ್ ಬಾಸ್ ಮನೆಯಲ್ಲಿ ಅವರನ್ನ ಎಲ್ಲರಿಂದ ಕೆಟ್ಟೋರು ಮಾಡಿ ದೂರ ಮಾಡ್ತಾ ಇರೋದು ಹೌದು, ಆದರೆ ಅಷ್ಟೇ ಉಲ್ಟ ಹೊಡಿತಾ ಇರೋದು ಹೌದು. ಹೊರಗಿನ ಜನಕ್ಕೆ ಅವರಿಬ್ಬರು ತೀರಾ ಹತ್ತಿರ ಆಗ್ತಾ ಇದ್ದಾರೆ. ಎಲ್ಲೊಂದು ಕಡೆಯಲ್ಲಿ ಮನೆಯೊಳಗಿರುವಂಥ ಸ್ಪರ್ಧಿಗಳು ಇವರಿಬ್ಬರನ್ನ ಕೆಟ್ಟೋರಾಗಿ ಮಾಡೋದ್ರ ಬದಲು ಅವರೇ ಕೆಟ್ಟೋರಾಗ್ತಾ ಇದ್ದಾರೆ ಅನ್ನಿಸ್ತಾ ಇದೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಮನೆಯೊಳಗಿರುವಂಥ ಸ್ಪರ್ಧಿಗಳೇ ಪ್ರತಾಪ್ ಮತ್ತು ಸಂಗೀತ ಗೆಲುವಿಗೆ ಕಾರಣ ಆಗ್ಬಿಡ್ತಾರಾ, ಇವರಿಬ್ಬರನ್ನ ಇವರೇ ಪುಕ್ಷಟ್ಟೆ ಗೆಲ್ಲಿಸ್ಬಿಡ್ತಾರಾ, ಸಿಂಪತಿ ಆಟದ ಮೇಲೆ ಇವರಿಬ್ಬರು ಗೆದ್ದುಬಿಡ್ತಾರಾ ಅನ್ನುವಂಥ ಅನುಮಾನ ಕಾಡ್ತಾ ಇದೆ. ಹೌದು, ನಮ್ಮಲ್ಲಿ ಒಂದಿದೆ, ನೀವು ಏನೇ ಮಾಡಿ ಕಣ್ಣೀರು ಹಾಕಿದ್ರೆ ಅಥವಾ ಅವರು ತುಂಬ ಪಾಪ ಅಂತ ಅನ್ನಿಸ್ಬಿಟ್ರೆ ಜನ ಅವ್ರ ಕೈ ಹಿಡಿದೇ ಹೇಳಿದ್ದಾರೆ. ಈಗ ಇಲ್ಲೂ ಕೂಡ ಅದೇ ಆಗ್ತಿದೆಯೇನೋ ಅಂತ ಅನಿಸುತ್ತೆ. ಜನ ಆದಷ್ಟು ಬೇಗ ಕಣ್ಣೀರಿಗೆ ಮತ್ತು ಬೇಸರದಲ್ಲಿ ಇರೋದಕ್ಕೆ ಕರಗಿ ಹೋಗ್ಬಿಡ್ತಾರೆ. ಈಗ ಪ್ರತಾಪ್ ಮತ್ತು ಸಂಗೀತ ವಿಚಾರದಲ್ಲಿ ಆಗ್ತಿರೋದು ಅದೇನೆ. ವಿನಯ್ ದುರಂಕಾರ, ನಮ್ರತ ಓವರ್ ಆ್ಯಕ್ಟಿಂಗು, ಬಿಲ್ಡಪ್ಪು, ಕಾರ್ತಿಕ್ ಒಮ್ಮೆ ಆ ಕಡೆ ಈ ಕಡೆ, ತನಿಷಾ ಜೋರು ವಾಯಿಸು, ಸಿರಿ ಏನು ಮಾತಾಡದೇ ಇರೋದು, ಮೈಕಲ್ ಅಗ್ರೆಸಿವ್ ಆಗಿ ಆಟಾಡ್ತಾ ಇರೋದು, ವರ್ತೂರು ಸಂತೋಷ್ಗೆ ಕ್ಲಾರಿಟಿ ಇಲ್ಲದೆ ಇರೋದು, ತುಕಾಲಿ ಸಂತೋಷ್ ಅಲ್ಲೊಂದು ಹೇಳೋದು ಇಲ್ಲೊಂದು ಹೇಳೋದು ಮಾಡ್ತಾ ಇರೋದ್ರಿಂದ ಸೊ ಕಂಪ್ಲೀಟಾಗಿ ಸಂಗೀತ ಮತ್ತು ಪ್ರತಾಪ್ ಗೆಲ್ಲುವ ಹಾದಿ ಸುಗಮ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಅದಕ್ಕೆ ಪ್ರಮುಖ ಕಾರಣನೂ ಕೂಡ ಮನೆಯೊಳಗಿರುವ ಸ್ಪರ್ಧಿನೇ ಅನ್ನಿಸ್ತಾ ಇದೆ. ಇದು ನಿಮಗೂ ಅನಿಸಿದ್ರೆ ನೀವು ಕೂಡ ಕಮೆಂಟ್ ಮಾಡ್ಬೋದು. ಎಲ್ಲದಕ್ಕಿಂತ ಹೆಚ್ಚಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ.